ನಾವು ಕನಿಷ್ಠ ಅಂದ್ರೆ ಒಂದು 50 ಲಕ್ಷ 40 ಲಕ್ಷ ಬರೀ ವೇಸ್ಟ್ ಮಾಡಿವ್ ಸರ್ ಸರ್ ಯಾರು ಯಾರು ಗ್ಯಾರಂಟಿ ಕೊಡಲ್ಲ ಅವರ ಮನೆಯಿಂದ ಈಚೆಗೆ ಡೋರ್ ಹತ್ರ ಇಟ್ಕೊಟ್ ಮೇಲೆ ಅವನು ಸತ್ತೋದ್ರೂ ಯಾರು ವಾಪಸ್ ಕೊಡಲ್ಲ ಈಗ ಒಂದು ಹೊಸ ತೋರಿಸಿ 30 ಲೀಟರ್ ಬರುತ್ತೆ ಅಂದ್ರೆ ಅವನು ತಾಳಕ್ಕೆ ಹೂ ಅಂತ ತಾಂಡ್ರೆ ಅದೇ ತರ ಪೂರ್ತಿ ಹೊಸ ಕೊಡಿಸ್ಬಿಡ್ತಾನೆ ಅವನಿಗೆ ಏನು 20 ಜನ ಸೇಲ್ ಮಾಡರ್ ಸಿಗ್ತಾರೆ ಸರ್ ಆದ್ರೆ ಬ್ರೀಡಿಂಗ್ ಫಾರ್ಮ್ ಅಲ್ಲಿ ಹಸು ತರಬೇಕು ಅಂತ ನಾನು ಹೇಳ್ತೀನಿ ಈಗ ಮದುವೆ ಆಗಬೇಕು ವಿಡಿಯೋ ಕಾಲ್ ಅಲ್ಲಿ ಫೋಟೋ ನೋಡಿ ಮದುವೆ ಆಗಕ್ಕಾಗುತ್ತಾ ಸರ್ ಹುಡುಗಿನ ಪಂಜಾಬ್ ಅಲ್ಲಿ ನಮಗಿಂತ ಒಂದು 4-5 ಜನರೇಷನ್ ಮುಂದಿದ್ದಾರೆ 500 ಕಿಲೋಮೀಟರ್ ಗಾಡಿ ನಿನಿಸ್ತೀವಿ ಫೀಡ್ ಹಾಕ್ತೀವಿ ನೀರು ಕುಡಿಸ್ತೀವಿ ಸರ್ ನಮಸ್ತೆ ನನ್ನ ಹೆಸರು ಶ್ರೀರಾಮ್ ಅಂತ ಹಾಸನ ಜಿಲ್ಲೆ ಚಂದ್ರಪಣ್ಣ ತಾಲ್ಲೂಕು ಅಣತಿ ಗ್ರಾಮ ಸರ್ ಮೂಲತಃ ಕೃಷಿ ಕುಟುಂಬದವರು 5-6 ವರ್ಷದಿಂದ ಡೈರಿ ಫಾರ್ಮ್ ನಡೆಸ್ತಾ ಇದ್ದೀವಿ ನಮ್ಮ ಡೈರಿ ಫಾರ್ಮ್ ವಿಶೇಷತೆ ಏನಂದ್ರೆ ದೇಶಿ ಮತ್ತು ವಿದೇಶಿ ತಳಿ ಸಾಕ್ತಾ ಇದ್ದೀವಿ ಬೇರೆ ಸ್ಟೇಟ್ ಇಂದ ಹಸು ತಂದು ಟಾಪ್ ಬ್ರೀಡ್ ಸೇಲ್ ಮಾಡ್ತಾ ಇದ್ದೀವಿ ಹಾಲನ್ನು ಸೇಲ್ ಮಾಡ್ತಾ ಇದ್ದೀವಿ ಹಸು ಬಂದು ಪಂಜಾಬ್ HF ಸೇಲ್ ಮಾಡ್ತೀವಿ ಗಿರ್ ಸೇಲ್ ಮಾಡ್ತಾ ಇದ್ದೀವಿ ಸಾಯಿವಲ್ ಸೇಲ್ ಮಾಡ್ತಾ ಇದ್ದೀವಿ ರಾಟಿ ಸೇಲ್ ಮಾಡ್ತಾ ಇದ್ದೀವಿ ಸರ್ ಪ್ಲಸ್ ಇಲ್ಲಿ ಲೋಕಲ್ ಅಲ್ಲಿ ಹಾಲನ್ನು ಸೇಲ್ ಮಾಡ್ತೀವಿ A2 ಮಿಲ್ಕ್ A1 ಮಿಲ್ಕ್ ಡೈರಿಗೆ ಹಾಕ್ತೀವಿ ಸರ್ ಸರ್ ನೀವು ಹೆಂಗೆ ಈ ಫೀಲ್ಡಿಗೆ ಬಂದ್ರಿ ಸರ್ ಎಲ್ಲರ ತರ ನಾವು ಹಸು ಸಾಕಬೇಕು ಅಂತ ಒಂದು ಅಂಬಲದಲ್ಲಿ ಒಂದು 10 ಹಸು ತಂದೆ ಸರ್ 10 ಹಸು ತಂದಾಗ ಫಸ್ಟ್ ಟೈಮೇ ಫೇಲ್ ಆಯಿತು ಸರ್ ಬ್ರೀಡ್ ಸೆಲೆಕ್ಷನ್ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ ನಮಗೆ ಹಸು ಅಂದರೆ ಏನೋ ಒಂದು ನೋಡೋಕೆ ಈ ಥರ ಇದ್ದರೆ ಹಸು ಅಂದ್ಕೊಂಡಿದ್ದು ಸರ್ ನಾವು ಕನಿಷ್ಠ ಅಂದ್ರೆ ಒಂದು 50 ಲಕ್ಷ 40 ಲಕ್ಷ ಬರೀ ವೇಸ್ಟೇ ಮಾಡಿವಿ ಸರ್ ಈ ಸೆಲೆಕ್ಷನ್ ಆಗಲಿ ಮತ್ತು ಹಸು ಆಯ್ಕೆ ಮಾಡೋದ್ರಲ್ಲೇ ಫೇಲ್ ಆಗಿರು ಸ್ಟಾರ್ಟಿಂಗು ನಮಗೆ ಈಗ ಸರ್ 1-2 ವರ್ಷದಿಂದ ಒಂದು ಅನುಭವ ಇದೆ ಸರ್ ಮುಂಚೆ ಎಲ್ಲ ನಾವು ತುಂಬ ಕಳ್ಕೊಂಡಿದ್ವಿ ಸರ್ ದುಡ್ಡು ನೀವು ಹೆಂಗೆ ಸರ್ ಅನುಭವ ಹೆಂಗೆ ಪಡ್ಕೊಂಡ್ರಿ ಸರ್ ಅನುಭವ ಅಂದರೆ ಸರ್ ಯಾರೇ ಆಗಲಿ ಒಂದು ಫೀಲ್ಡಿಗೆ ಬಂದಾಗ ಫಸ್ಟು ಲಾಸ್ ಆಗೇ ಆಗುತ್ತೆ ಅಂದರೆ ಬಿಟ್ಟು ಹೋಗ್ಬಾರ್ದು ಸರ್ ಯಾವ ಫೀಲ್ಡ್ನೂ ಅದೇ ನಿರಂತರವಾಗಿ ಹೋಗ್ತಿದ್ರೆ ನಮಗೆ ಒಂದು ಅನುಭವ ಸಿಗುತ್ತೆ ಸರ್ ಸರ್ ಸುಮಾರು ಜನ ಈ ಹಸು ಸಾಕಾಣಿಕೆ ಮಾಡೋರು ಹಸು ಆಯ್ಕೆಯಲ್ಲಿ ಫೇಲ್ಯೂರ್ ಆಗ್ತಾರೆ ಸರ್ ನಾನು ಹೇಳೋದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ 90% ಡೈರಿ ಫಾರ್ಮ್ ಫೇಲೇ ಸರ್ HF ಡೈರಿ ಫಾರ್ಮ್ ಏನಕ್ಕೆ ಫೇಲ್ ಆಗುತ್ತೆ ಅಂದರೆ ಫಸ್ಟು ಸರ್ ಯಾರು ಬ್ರೀಡಿಗೆ ಫೋಕಸ್ ಮಾಡಲ್ಲ ಸರ್ ಬ್ರೀಡ್ ನಿಮ್ಮಲ್ಲಿ ಯಾರು ಸಾಕ್ತಾರೆ ಸರ್ 10 ಲೀಟ್ರಿಂದ ಒಳಗಡೆ ಹಸು ಸಾಕ್ತಿದ್ದಾರೆ 10 ಲೀಟ್ರಿಂದ ಒಳಗಡೆ ಒಂದು ಟೈಮಿಗೆ 10 ಲೀಟ್ರಿಂದ ಒಳಗಡೆ ಹಾಲು ಬಂದರೆ ಸರ್ ಡೈರಿ ಫಾರಮಲ್ಲಿ ಏನೂ ಉಳಿಯಲ್ಲ ಸರ್ ಅಲ್ಲಿಗೆ ಅಲ್ಲಿ ಖರ್ಚಾಗುತ್ತೆ ಏನೇ ಆದರೂ ಪರ್ ಡೇ 13 ಲೀಟ್ರ್ ಹಾಲು ಬರಬೇಕು ಒಂದು ದಿನಕ್ಕೆ 30 ಲೀಟ್ರ್ ಹಾಲು ಕರೆದ್ರೇ ಡೈರಿ ಫಾರ್ಮ್ ಸಕ್ಸಸ್ ಆಗುತ್ತೆ ನಾ ಹಾಕಿರೋ ಬಂಡವಾಳಕ್ಕೆ ದುಡ್ಡು ಸಿಗುತ್ತೆ ನೋಡಿ ನಮ್ಮಲ್ಲಿ ಬಂದು ಪಂಜಾಬ್ ಬ್ರೀಡ್ ಸರ್ ಇದೆಲ್ಲ ಇವೆಲ್ಲ ಬ್ರೂಟು ಸ್ಪೈಕು ಬ್ರೀಡ್ ಅನಿಮಲ್ ಸರ್ ಇದೆಲ್ಲ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಡೈರಿ ಫಾರಮಲ್ಲಿ ಬ್ರೀಡ್ ಅನಿಮಲ್ಗೆ ಫೋಕಸ್ ಮಾಡ್ತಾ ಇದ್ದೀವಿ ಸರ್ ಅದರಿಂದ ಸಕ್ಸಸ್ ಆಗಿದೆ ನಮ್ಮ ಡೈರಿ ಫಾರಮ್ ಸರ್ ಇಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಬ್ರೀಡ್ ಇಲ್ವಾ ಸರ್ ನೀವು ಹೇಳಿ ಸರ್ ಕರ್ನಾಟಕದಲ್ಲಿ ಬ್ರೀಡ್ ಇದೆ ಆಲ್ಮೋಸ್ಟ್ ಕಮ್ಮಿ ಸರ್ ಬ್ರೀಡ್ ಇರೋದು ಮತ್ತು ನಮ್ಮಲ್ಲಿ ಒಳ್ಳೆ ಸೆಮೆನ್ ಯೂಸ್ ಮಾಡಲ್ಲ ಸರ್ ಈಗೆಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪ್ನಿ ಸೆಮೆನ್ ಇದೆ ಇವರು 2,000-3,000 ಆದ್ರೂ ನಮ್ಮಲ್ಲಿ ಕರ್ನಾಟಕದಲ್ಲಿ ಬ್ರೀಡ್ ಫೋಕಸ್ ಯಾರು ಮಾಡಲ್ಲ ಸರ್ ಏನೋ ಒಂದು ಹಸು ಸಾಕಬೇಕು ಸಾಕ್ತಿದ್ದಾರೆ ಅಷ್ಟೇ ಪಂಜಾಬಲ್ಲಿ ನಮಗಿಂತ ಒಂದು 4-5 ಜನ್ರೇಷನ್ ಮುಂದಿದ್ದಾರೆ ಏನು ಅಂದರೆ ಸರ್ ಫೀಡಿಂದ ಹಿಡಿದು ಸೆಮೆನಿಂದ ಹಿಡಿದು ಎಲ್ಲನೂ ಮೇಂಟೈನ್ ಮಾಡ್ತಿದ್ದಾರೆ ಸರ್ ಪಂಜಾಬಲ್ಲಿ ಅದಕ್ಕೋಸ್ಕರ ನಾವು ಇನ್ನೂ ಹಿಂದಿದ್ದೀವಿ ಅದಕ್ಕೋಸ್ಕರ ಒಳ್ಳೆ ಅನಿಮಲ್ ಸಾಕಿರೆ ಮಾತ್ರ ಸರ್ ಸಕ್ಸಸ್ ಆಗುತ್ತೆ ಡೈರಿ ಸರ್ ಈಗ ಪಂಜಾಬ್ ಹಸುಗಳು ಹಾಲಲ್ಲಿ ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ಡಿಫ್ರೆನ್ಸ್ ಇರಲ್ವಾ ನಿರ್ವಹಣೆಯಲ್ಲಿ ಸರ್ ನಿರ್ವಹಣೆಯಲ್ಲಿ ಏನೂ ಇಲ್ಲ ಸರ್ ಈ ನಮ್ಮ HF ಆ HF ಎರಡು ಒಂದೇ ಸರ್ ಹಸು ಒಂದು ಎರಡು ಒಂದೇ ಅದು ಅಂದರೆ ಕ್ವಾಲಿಟಿ ಪ್ಯೂರ್ ಇರುತ್ತೆ ಸರ್ ಬ್ರೀಡ್ ಇರುತ್ತೆ ಮತ್ತು ಅದಕ್ಕೆ ರೆಕಾರ್ಡ್ಸ್ ಇರುತ್ತೆ ಮದರ್ದು ಮತ್ತು ಫಾದರ್ದು ಎಲ್ಲ ರೆಕಾರ್ಡ್ ಇರುತ್ತೆ ನಮ್ಮಲ್ಲಿ ಆ ಥರ ರೆಕಾರ್ಡ್ಸ್ ಮೇಂಟೈನ್ ಮಾಡಲ್ಲ ನಾವು ಸುಮ್ಮನೆ ಏನೋ ಹಸು ಸಾಕಬೇಕು ಅಷ್ಟೇ ಹಸು ಸಾಕ್ತಾ ಇದ್ದೀವಿ ಅಷ್ಟೇ ಸರ್ ಸರ್ ನಾವೀಗ ಪಂಜಾಬಿಂದ ಒಂದು ಹಸು ತರ್ತೀವಿ ಅದಕ್ಕೆ ಇಲ್ಲುಟ್ಟವಂಥ ಕರುಗಳು ಅಷ್ಟೇ ಈಲ್ಡ್ ಕೊಡುತ್ತಾ ಸರ್ ಅದ್ರ ಡಬಲ್ ಕೊಡುತ್ತೆ ಸರ್ ಈಲ್ಡಿಂಗು ಯಾಕೆಂದರೆ ನಮ್ಮ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗಿರುತ್ತೆ ಇದು ಬಂದು ಸರ್ 6 ತಿಂಗಳು ಪರ್ ಡೇ ಸರ್ ಇದ್ರ ಬಾಡಿ ವೆಯ್ಟ್ ನೋಡಿ ಬ್ರೀಡ್ ನೋಡಿ ಸರ್ ಬ್ರೀಡಿಗೆ ಫೋಕಸ್ ಏನಕ್ಕೆ ಮಾಡಬೇಕು ಅಂದರೆ ಸರ್ ಇದ್ರ ತಾಯಿ ಬಂದು ನಮಗೆ 35 ಲೀಟ್ರ್ ಪರ್ ಡೇ ಹಾಲು ಬರೋದು ಸರ್ ಇದು ಫಸ್ಟ್ ಟೈಮೇ ನಮಗೆ 30 ಲೀಟ್ರ್ ಹಾಲು ಬರುತ್ತೆ ಸರ್ ಅದು ಹೋಗಲಿ ಸರ್ ಆ ಥರ್ಡಲ್ಲಿ ಇದೆಯಲ್ಲ ಆ ಹಸು ಬಂದುಬಿಟ್ಟು ಸರ್ ಅವ್ರ ಅಮ್ಮ ಬಂದು ಒಂದು ದಿನಕ್ಕೆ 40 ಲೀಟ್ರ್ ಕೊಡೋದು ಅದು ಫಸ್ಟ್ ಟೈಮೇ ಸರ್ ಏನಿಲ್ಲ ಅಂದರೂ 30 ಲೀಟ್ರ್ ಹಾಲು ಕೊಡುತ್ತೆ ಆ ಬ್ರೂಟ್ ಸೆಮೆನಿಗೆ ಹುಟ್ಟಿರೋದು ಸರ್ ಅದು ಪಡ್ಡೆ ಈಗ ಸ್ಟಾರ್ಟಿಂಗು ಪಂಜಾಬಿನ ತರಬೇಕಾದ್ರೆ 4-5 ತರಬೇಕಾ ಯಾವ ಥರದ್ರು ಒಂದೊಂದು ತರಬೇಕಾ ಯಾವ ಥರ ಸರ್ ನೀವು ಪಂಜಾಬಿಂದ ನೀವು ಡೈರೆಕ್ಟ್ ಹೋಗ್ಬಾರ್ದು ಸರ್ ನಿಮಗೆ ಅಷ್ಟು ಐಡಿಯಾ ಇಲ್ಲ ಅಂದರೆ ಪಂಜಾಬಿ ಡೈರೆಕ್ಟ್ ಹೋಗ್ಬಾರ್ದು ಸರ್ ಇಡೀ ಪಂಜಾಬೇ ಮೋಸ ಸರ್ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಪಂಜಾಬೇ ಮೋಸ ಸರ್ ನಮಗೆ 5-6 ವರ್ಷದಲ್ಲಿ ಸರ್ ನಾನೇ ಈ ಫೀಲ್ಡಿಗೆ ಬರೋಷ್ಟೊತ್ತಿಗೆ 40-50 ಲಕ್ಷ ದುಡ್ಡು ಕಳೆದಿರೀನಿ ಸರ್ ಈ ಫೀಲ್ಡಲ್ಲಿ ಒಂದು ಐಡಿಯಾ ಪಡ್ಕೋಬೇಕಾದ್ರೆ 50 ಲಕ್ಷ ವೇಸ್ಟೇ ಆಗೋಗಿದೆ ಸರ್ ನನ್ನ ದುಡ್ಡೇ ಅದಕ್ಕೋಸ್ಕರ ನೀವು ಏರೇ ಫಸ್ಟ್ ಪಂಜಾಬಿಗೆ ಹೋಗೋಕ್ಕಿಂತ ಯಾರಾದರೂ ಡೈರಿ ಫಾರಮಲ್ಲಿ ಪಂಜಾಬಿಂದ ತಂದು ಸಾಕಿರ್ತಾರಲ್ಲ ಅವ್ರ ಹತ್ರನೇ 10,000 ಜಾಸ್ತಿ ಆದರೂ ಸಾಕಿ ಸರ್ ನಿಮಗೊಂದು ಐಡಿಯಾ ಬರುತ್ತೆ ಸುಮ್ಮನೆ ನೀವು ಪಂಜಾಬಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಹೋಗಿ ಪಂಜಾಬಿಗೆ ಹೋಗಿ ಅವಂತ ಹಾಕಿಸ್ಕೊಂಡು ಅದು ಬರೋ ಅಷ್ಟೊತ್ತಿಗೆ ಟ್ರಾನ್ಸ್ಪೋರ್ಟೇಷನ್ ಹಸು ಫೇಲ್ ಆಗುತ್ತೆ ಆಮೇಲೆ ಬಂದಮೇಲೆ 10 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟು ಇದು ಇಲ್ಲ ಅದು ಇಲ್ಲ ನಂಗೆ ಮಾಡ್ಕೊಳ್ಳೋಕ್ಕಿಂತ ಆಲ್ಮೋಸ್ಟ್ ನೀವು ಯಾರ್ಯಾರು ಸುತ್ತಮುತ್ತ ಪಂಜಾಬಿಂದ ತಂದಿರ್ತಾರಲ್ಲ ಅವ್ರ ಹತ್ರನೇ ಒಂದು 10,000 ಜಾಸ್ತಿ ಅಲ್ಲಿ ತಗೊಂಡೋಗಿ ಸಾಕಿ ಸರ್
ಆದಷ್ಟು ಬ್ರೀಡ್ ಅನಿಮಲ್ಗೆ ಫೋಕಸ್ ಮಾಡಿ ಸರ್. ಸರ್ ಈಗ ಪಂಜಾಬಿಗೆ ತರಕ್ ಹೋಗ್ಬಿಟ್ಟು ಸುಮಾರು ಜನ ಮೋಸ ಹೋಗಿದ್ದಾರೆ, ನೀವು ಯಾವ ನಂಬಿಕೆ ಮೇಲೆ ಹೆಂಗ್ ತಗೊಂಡ್ಬರ್ತೀರಾ ಸರ್? ಮೋಸ ಹೋಗೋದು ಅಂದ್ರೆ ಆನ್ಲೈನ್ ಅಲ್ಲಿ ಯಾರು ಪರ್ಚೇಸ್ ಮಾಡ್ತಾರೆ ಪಂಜಾಬಿಂದ ಇಲ್ಲಿಗೆ ಆಲ್ಮೋಸ್ಟ್ ಅವರು ಫೇಕೆ ಆಗುತ್ತೆ ಸರ್. ಯಾಕೆಂದ್ರೆ ಅವ್ರಿಗೆ ಹಸು ಸೇಲ್ ಆಗ್ಬೇಕು, ಇವ್ರಿಗೆ ಹಸು ಬೇಕಾಗಿರುತ್ತೆ. ಅವರು ವಿಡಿಯೋದಲ್ಲಿ ಯಾವ್ದೋ ಒಂದು ತೋರಿಸ್ತಾನೆ, ಲೋಡ್ ಮಾಡ್ಬೇಕಾದ್ರೆ ಯಾವ್ದೋ ಲೋಡ್ ಮಾಡ್ತಾರೆ, ಇವ್ರು ಮತ್ತೆ ಪಂಜಾಬಿಗೆ ಹೋಗಿ ರಿಟರ್ನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾವ್ದಾದ್ರು ನಿರ್ದಿಷ್ಟವಾದ ಒಂದು ದೊಡ್ಡ ಡೈರಿ ಫಾರಂ ನೋಡಬೇಕು. ಆ ಡೈರಿ ಫಾರಂ ಅಲ್ಲಿ ಮೇಂಟೈನ್ ಮಾಡಿದಾರೆ, ಆ ಡೈರಿ ಫಾರಂ ಎಷ್ಟು ವರ್ಷದಿಂದ ಇದೆ, ಅವರ ತಾಯಿ ಏನೋ ತಂದೆ ಏನೋ ಅವೆಲ್ಲ ಚೆಕ್ ಮಾಡಬೇಕು. ಅದ್ರ ಕರುಗಳು ಪಡ್ಡೆ ಫಸ್ಟ್ ಟೈಮ್ ಅವ್ರು ತಗೊಂಡ್ರೆ ಸಕ್ಸಸ್ ಆಗುತ್ತೆ ಸರ್. ಸರಿ, ಪಂಜಾಬ್ ಹಸುಗಳು ಅಲ್ಲಿ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿರ್ತವೆ, ಪರ್ಸನಾಲಿಟಿ ಎಲ್ಲ. ಇಲ್ಲಿ ತರ್ಬೇಕಾದ್ರೆ ವೀಕ್ ಆಗ್ತದೆ ಸರ್. ಮೇಜರ್ ಪ್ರಾಬ್ಲಮ್ ಬಂದು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹಸು ಫೇಲ್ ಆಗುತ್ತೆ ಸರ್. ಅದೆಷ್ಟೇ ಲಕ್ಷ ಅಲ್ಲಿ 5 ಲಕ್ಷ ಅಲ್ಲಿ 10 ಲಕ್ಷ ಆಗಲಿ ಒಂದು ಹಸು ಕೊಟ್ಟು ತಗೊಂಡ್ರೆ ಆ ಟ್ರಾನ್ಸ್ಪೋರ್ಟೇಷನ್ ಏನು, ನೀವು 5 ದಿನ 6 ದಿನ ನೀವು ಡೈಲಿ ಕ್ಯಾರಿ ಮಾಡ್ತಿರಲ್ಲ ಅಲ್ಲೇ ಫೇಲ್ ಆಗೋದು ಸರ್. ನಾರ್ಮಲ್ಲಾಗಿ ಒಂದು ಜ್ವರ ಇದ್ದೇ ಇರುತ್ತೆ. ಯಾವ ಈಗ ಡ್ರೈವರು ಮತ್ತು ಹ್ಯಾಂಡ್ಲರು ಜ್ವರ ಚೆಕ್ ಮಾಡಲ್ಲ, ಸುಮ್ಮನೆ ಕಟ್ ಹಾಕ್ತಾರೆ, ಮೇವ್ ಹಾಕ್ತಾರೆ, ಮೇವ್ ತಿಂದೈತೆ ಅಂತ ನೋಡಲ್ಲ. ಓನರ್ ಎಲ್ಲೋ ಇರ್ತಾರೆ, ಅಲ್ಲಿ ಹಸುಗಳು ಫೇಲ್ ಆಗುತ್ತೆ ಸರ್. ಅದಕ್ಕೋಸ್ಕರ ನಮ್ಮ ಸ್ವಂತ ಟ್ರಾನ್ಸ್ಪೋರ್ಟೇಷನ್ ಇದೆ, ನಾವೇ ಖುದ್ದು ಹೋಗ್ತೀವಿ, ಡೈಲಿ ಚೆಕ್ ಮಾಡ್ತೀವಿ, ಇಂಜೆಕ್ಷನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಚಿಕ್ಕಪುಟ್ಟ ಜ್ವರ ಇದ್ದೇ ಇರುತ್ತೆ ಸರ್, ಅದು ಬಂದಾಗ ಒಂದು 10 ಡೇಸು 20 ಡೇಸು ಕ್ಲಿಯರ್ ಆಗುತ್ತೆ. ಆ ಫೀಡ್ಗೂ ಈ ಫೀಡ್ಗೂ ಮತ್ತು ವೆದರ್ಗೂ ಮತ್ತು ನೀರಿಗೆಲ್ಲ ಚೇಂಜಸ್ ಇರುತ್ತೆ, ಸೆಟ್ ಆಗುತ್ತೆ ಸರ್. ಅಂದ್ರೆ ಜಾಸ್ತಿ ಫೋಕಸ್ ಮಾಡ್ಬೇಕು, ಯಾರ್ದೋ ಟ್ರಾನ್ಸ್ಪೋರ್ಟೇಷನ್ ಯಾರ್ದೋ ಮೇಲೆ ಬಿಟ್ರೆ ಫೇಲ್ ಆಗುತ್ತೆ ಸರ್. ಹಸು ಸರ್, ನೀವು ತರ್ಬೇಕಾರೆ ಹಾಲ್ ಕೊಡೋ ತರ್ತೀರಾ ಇಲ್ಲ ಪ್ರೆಗ್ನೆಂಟ್ ಇರೋ ತರ್ತೀರಾ ಪಡ್ಡೆ ತರ್ತೀರಾ ಸರ್? ನಾನು ಆಲ್ಮೋಸ್ಟ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಪ್ರೆಗ್ನೆಂಟೇ ತರೋದು ಸರ್. ಹಾಲ್ ನಾವು ಏನಾಗುತ್ತೆ ಅಂದ್ರೆ ಸರ್, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬರಬೇಕಾದ್ರೆ ಅಲ್ಲಿ ಫೇಲ್ ಆಗ್ಬಿಡುತ್ತೆ, ಒಂದು ನಿಪ್ಪಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ, ಹಸು ಏನಾರ ಮನೆ ಕಬಿಟ್ರೆ ಹಸು ಸುಸ್ತಾಗುತ್ತೆ, ಕ್ಯಾಲ್ಶಿಯಂ ಡೌನ್ ಆಗುತ್ತೆ, ಮತ್ತೆ ಈ ಹ್ಯಾಂಡ್ಲರ್ ಏನೋ ಸರಿಯಾದ ರೀತಿ ಹಾಲು ಕರೆಯೋದ್ರೆ ಹಸು ಅಲ್ಲಿ ಫೇಲ್ ಆಗುತ್ತೆ. ಆಮೇಲೆ ಇಲ್ಲಿ ಬಂದಾಗ ಅಷ್ಟು ಹಾಲು ಬರಲ್ಲ ಸರ್, ಅದೊಂದು ಲ್ಯಾಕ್ಟೇಷನ್ನೇ ಫೇಲ್ ಆಗುತ್ತೆ. ಪ್ರೆಗ್ನೆಂಟ್ ತಗೊಂಡ್ರೆ ನೀವು 7ರಿಂದ 8 ತಿಂಗಳು ಪ್ರೆಗ್ನೆಂಟ್ ತಗೊಂಡ್ರೆ, ಸೊ ಪ್ರೆಗ್ನೆಂಟ್ ತಗೋಬೇಕು ಅಂದರೆ ನಿಮಗೊಂದು ನಾಲೆಜ್ ಇರಬೇಕು ಸರ್. ಇದು ಹಾಲು ಬರುತ್ತೋ ಇಲ್ವೋ, 15 ಲೀಟ್ರ್ ಬರುತ್ತೋ, 20 ಲೀಟ್ರ್ ಬರುತ್ತೋ, ಅಷ್ಟು ನೋಡಿ ತಗೋಬೇಕು ಸರ್. ಅದರ ಅಮ್ಮನ ರೆಕಾರ್ಡು, ಆಮೇಲೆ ಆ ಡೈರಿ ಫಾರಮ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ, ಆ ನಂಬಿಕೆ ಮೇಲೆ ತಗೋಬೇಕು. ನೀವು ಸುಮ್ಮನೆ ಅವ್ನು ಹೇಳ್ದ ಅಂತ ತಗೊಳ್ಳೋದಲ್ಲ ಸರ್. ಈಗ ಅವರು ಒಂದು ಸತಿ ನಿಮಗೆ ಕೊಟ್ಟಮೇಲೆ ಮತ್ತೆ ಇಲ್ಲಿ ಬರೋವರೆಗೂ ಗ್ಯಾರಂಟಿ ಕೊಡ್ತಾರಾ ಸರ್? ಯಾರು ಗ್ಯಾರಂಟಿ ಕೊಡಲ್ಲ. ಅವ್ರ ಮನೆಯಿಂದ ಈಚೆಗೆ ಡೋರ್ ಹತ್ರ ಇಟ್ಕೊಟ್ಮೇಲೆ ಅವನು ಮತ್ತೆ ಸತ್ವಾದ್ರೂ ಯಾರು ವಾಪಸ್ ಕೊಡಲ್ಲ. ಒಂದು ದೇವ್ರ ಮೇಲೆ ಶಕ್ತಿ ಹಾಕಿ ತರಬೇಕಷ್ಟೇ ಸರ್. ಅಂದರೆ ಆದಷ್ಟು ನೀವು ಒಂದೊಂದು ಒಳ್ಳೆ ದೊಡ್ಡ ದೊಡ್ಡ ಡೈರಿ ಫಾರಮ್ಮಲ್ಲಿ ಹೋಗಿ ನೋಡಿ, ಅದ್ರ ಅಮ್ಮ ಎಷ್ಟು ಹಾಲು ಕರಿತಿದೆ ಅದೆಲ್ಲ ನೋಡಿ ತರಬೇಕು ಸರ್. ಸುಮ್ಮನೆ ಫೋಟೋ ತೋರಿಸ್ ಅದು ಬರುತ್ತೆ 30 ಲೀಟ್ರ್ ಅಂತ ತೋರಿಸ್ತಾನೆ, ಯಾವ ಗ್ಯಾರಂಟಿ ಮೇಲೆ ತಳಕ ಅಂತೇಳಿ. ಪಂಜಾಬ್ 3000 ಕಿಲೋಮೀಟರ್ ಐತೆ, ಏನು ವಾಪಸ್ ಕೊಡೋಕ್ಕಾಗುತ್ತಾ ಸರ್ ಯಾರಿಗಾದರೂ? ಸರಿ, ಈಗ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಅವರು ಕೂಡ ದೊಡ್ಡ ಫಾರಮಲ್ಲೇ ಹಸು ತಂದಿದ್ರು, ಬಟ್ ಅವರು ಫೇಲರ್ ಆಯಿತು, ಅದು ಹೇಗೆ ಸರ್? ನಾವು ಫಸ್ಟ್ ಏನು ಮಾಡಬೇಕು ಅಂದರೆ, ಬ್ರೀಡಿಂಗ್ ಫಾರ್ಮಾ ಇಲ್ಲ ಫಾರಮ್ಮಾ ಅದು ಫಸ್ಟು ನೋಡ್ಕೋಬೇಕು ಸರ್. ಎಷ್ಟೋ ಜನ ಪಂಜಾಬಲ್ಲಿ ಸಂತೆಯಲ್ಲಿ ಮತ್ತು ರೈತರ ಹತ್ರ ತಾಂಡೋಯ್ ಹಸು ಕಟ್ಟಿ ವಿಡಿಯೋ ಮಾಡಿ ಫಾರಮ್ಮು ಅಂತ ಹೇಳ್ತಾರೆ. ಮೇಯ್ನ್ ನೀವು ಬ್ರೀಡಿಂಗ್ ಫಾರ್ಮ್ ನೋಡಬೇಕು, ಅಂದರೆ ಅವ್ರ ತಾಯಿ ಎಷ್ಟು ಲೀಟ್ರ್ ಹಾಲು ಕೊಡ್ತಿದೆ, ಮತ್ತು ಸರೌಂಡ್ ಎಲ್ಲ ಚೆಕ್ ಮಾಡಿ ತರಬೇಕು ಸರ್. ನಿಮ್ಮಲ್ಲಿ ನಾವು ನಿಮ್ಮ ಚಾನಲ್ ಒಬ್ಬರು ನೋಡಿದ್ದೆ ಸರ್, ಅವ್ರು ಏನಕ್ಕೆ ಫೇಲ್ ಆಯಿತು ಅಂದರೆ ಸರ್, ಫೋನಲ್ಲಿ ಆನ್ಲೈನಲ್ಲಿ ಬಿಸ್ನೆಸ್ ಆಗುತ್ತೆ ಸರ್. ಆನ್ಲೈನಲ್ಲಿ ಬಿಸ್ನೆಸ್ ಆಗೋದು ಏನಾಗುತ್ತೆ ಅಂದರೆ, ಅವರಿಗೆ ಪಂಜಾಬಲ್ಲಿ ಇರೋನಿಗೆ ಹಸು ಸೇಲ್ ಆಗಬೇಕು, ಅವನಿಗೆ ದುಡ್ಡು ಬರಬೇಕು, ಲಾಭ ಬರಬೇಕು. ಯಾವ್ದನ್ನ ತೋರಿಸ್ತಾನೆ ಇದು 30 ಲೀಟ್ರ್ ಬರುತ್ತೆ, ಇವ್ರು ವಿಶ್ವಾಸದಲ್ಲಿ ತಗೊಂಡಿರ್ತಾರೆ, ಅದರಿಂದ ಮೋಸ ಹೋಗುತ್ತೆ ಆಲ್ಮೋಸ್ಟ್ ಸರ್. ಯಾವುದೇ ಅಲ್ಲಿ ಪಂಜಾಬಿಗೆ ಹೋಗಿ ಕಣ್ಣು ಮುಂದೆ ನೋಡಿ, ಒಂದೇ ಸು ಅಲ್ಲಿ ಸರ್ ಕಣ್ಣು ಮುಂದೆ ನೋಡಿ ತಗೋಬೇಕು. ಈಗ ಮದುವೆ ಆಗಬೇಕು, ವಿಡಿಯೋ ಕಾಲಲ್ಲಿ ಫೋಟೋ ನೋಡಿ ಮದುವೆ ಹಾಕಾಗುತ್ತಾ ಸರ್ ಹುಡುಗಿನ? ಹಂಗೆ ಯಾವುದೇ ಆಗಲಿ ಆಲ್ಮೋಸ್ಟ್ ನೀವು ಹೋಗಿ ಚೆಕ್ ಮಾಡಿ ತರಬೇಕು ಸರ್. ಸರ್, ಈಗ ಪಂಜಾಬ್ ಹಸುಗಳನ್ನ ಅಲ್ಲಿಂದ ಇಲ್ಲಿಗೆ ತರಬೇಕ್ರೆ ಸುಮಾರು ಜನ ಟ್ರಾನ್ಸ್ಪೋರ್ಟೇಷನಲ್ಲೇ ಫೇಲರ್ ಆಗ್ತಾರೆ ಸರ್, ಏನು ಮ್ಯಾನೇಜ್ ಮಾಡ್ತೀರಾ ಸರ್? ಆಲ್ಮೋಸ್ಟ್ ಟ್ರಾನ್ಸ್ಪೋರ್ಟೇಷನಲ್ಲಿ 2ರಿಂದ 3 ಅನಿಮಲ್ ಫೇಲ್ ಆಗೋದು ಸರ್. ನಂದು ತಿಂಗಳಿಗೆ 2 ಗಾಡಿ ಬರೋದು, ಏನೇ ಇಲ್ಲ ಅಂದರೆ 4 ಕಸ ಫೇಲ್ ಆಗ್ಬಿಡೋದು. 4 ಕಸ ಅಂದರೆ ಸರ್ ಫಸ್ಟೇ ಜ್ವರ ಬಂದಿರುತ್ತೆ. ಅದಕ್ಕೆ ಹಂಗೆ ಟ್ರಾನ್ಸ್ಪೋರ್ಟೇಷನಲ್ಲಿ ಡ್ರೈವರ್ ಆಗಲಿ ಹ್ಯಾಂಡರ್ ಆಗಲಿ ಯಾರೂ ಚೆಕ್ ಮಾಡಲ್ಲ, ಹಂಗೆ ಬಿಡ್ತಾರೆ. ಅದಕ್ಕೋಸ್ಕರ ನಾನೇ ಒಂದು ಸ್ವಂತ ಟ್ರಕ್ ತಂದಿಕ್ಕಿರಿನಿ. ನಮ್ದು ಏನಿದ್ರು ಈ ಕಡೆಯಿಂದ ಲೋಡ್ ಮಾಡ್ಕೊಂಡು ಹೋಗ್ತೀವಿ, ಆ ಕಡೆಯಿಂದ ಹಸು ತಗೊಂಡು ಬರ್ತೀವಿ. 500 ಕಿಲೋಮೀಟ್ರ್ ಗಾಡಿ ನಿನ್ನಿಸ್ತೀವಿ, ಫೀಡ್ ಹಾಕ್ತೀವಿ, ನೀರು ಕುಡಿಸ್ತೀವಿ. ಬೆಳಗ್ಗೆ ನಿನ್ಸಿರೆ, ಸಂಜೆ 6 ಗಂಟೆಗೆ ಲೋಡ್ ಮಾಡ್ತೀವಿ ಸರ್. ಯಾವಕ್ಕೆ ಜ್ವರ ಇದ್ರೆ ಇಂಜೆಕ್ಷನ್ ಮಾಡ್ತೀವಿ, ಎಲ್ಲ ಚೆಕ್ ಮಾಡ್ತೀವಿ ಸರ್. ಹಸು ಟ್ರಾನ್ಸ್ಪೋರ್ಟೇಷನಲ್ಲಿ ಪಾಸ್ ಆದರೆ ಹಸು ನಮ್ಮ ಡೈರಿ ಫಾರಮ್ ಪಾಸ್ ಆಗುತ್ತೆ ಅಂತ ಹೇಳ್ತೀನಿ ಸರ್. ಸರ್, ಈಗ ಅವ್ರು ತರ್ಬೇಕಾದ್ರೆ ಫೇಲ್ಯೂರ್ ಆಗುತ್ತೆ, ನೀವು ತರ್ಬೇಕಾದ್ರೆ ಪಾಸ್ ಆಗುತ್ತೆ, ಅದು ಹೇಗೆ? ಅದು ಹೇಗೆ ಅಂದರೆ ಸರ್, ನಮ್ಮಲ್ಲಿ ನಾವು 3 ಜನ ಇರ್ತೀವಿ. ಅವ್ರು ಕಳ್ಸೋದು ಹೆಂಗೆ ಅಂದರೆ, ಒಬ್ಬ ಹ್ಯಾಂಡ್ಲರ್ ಬರ್ತಾನೆ ಸರ್. ಅವನು ಹ್ಯಾಂಡ್ಲರ್ ಅಂದರೆ ಎಣ್ಣೆ ಕುಡಿತಾನೆ, ಯಾವ ಹಸು ಹೆಂಗಿದೆ, ಅವ್ನಿಗೆ ಜ್ವರ ಬಂದೈತೋ, ಇದಕ್ಕೆ ಮೇವು ತಿಂತೈತೋ ಏನು ನೋಡೋದು ಸರ್. ಒಂದು ಹೊಸ ಹಿಂಡಿ ತಿನ್ನುತ್ತೆ, ಒಂದು ಹೊಸ ಬೂಸ ತಿನ್ನುತ್ತೆ, ಒಂದು ಹೊಸ ಗೋಧಿ ಹುಲ್ ತಿನ್ನುತ್ತೆ, ಒಂದು ಹೊಸ ಸೈಲೈ ತಿನ್ನುತ್ತೆ. ಯಾವ ಹೊಸ ಏನೇನು ತಿನ್ನುತ್ತೆ ಅದು ಒಂದು ಕಿಲೋವರ್ಗನಾರ ಅದಕ್ಕೆ ಏನೇನು ಬೇಕು ಅದು ಕೊಡಬೇಕು ಸರ್. ಅವ್ನು ಫೋಕಸ್ ಮಾಡಲ್ಲ, ಏನಿಲ್ಲ, ಎಲ್ಲೋ ಎಣ್ಣೆ ಕುಡಿತಾರೆ, ಡಾಬದಲ್ಲಿ ಮನೆ ಕತ್ತಾರೆ. ನಾವು ಹಂಗಲ್ಲ ಸರ್, ಹಸು ಇಳಿಸ್ತವ, ನೀರು ಕುಡಿಸ್ತೀವಿ. ಯಾವ
ಫುಡ್ಡು ತಿನ್ನಲ್ಲ, ಚೆಕ್ ಮಾಡ್ತೀವಿ, ಜ್ವರ ಇದೆ ಎಲ್ಲ ಚೆಕ್ ಮಾಡ್ತೀವಿ ಸರ್. ಯಾಕೆಂದ್ರೆ ನಾವು ಕ್ಯಾರಿ ಮಾಡೋದ್ರಿಂದ ನಮ್ಮಲ್ಲಿ ಒಂದಷ್ಟು ಫೇಲ್ ಆಗಲ್ಲ ಸರ್ ಇದುವರೆಗೂ. ಸರ್, ಈಗ ಎಚ್ ಎಫ್ ಹಸುಗಳು ನೀವು ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾರೆ ಅದು ನಿಂತ್ಕೊಂಡಿರ್ತಾವ ಸರ್? ಎಚ್ ಎಫ್ ಹಸು ನೋಡಿ, ಇಷ್ಟೇ ಹೇಳ್ತೀನಿ. ಟ್ರಾನ್ಸ್ಪೋರ್ಟೇಷನಲ್ಲಿ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆದರೆ ಗಾಡಿ, ಬೆಳಗಿನ ಜಾವ 6 ಗಂಟೆಗೆ ಒಂದು 400 ಕಿಲೋಮೀಟ್ರ್ 500 ಕಿಲೋಮೀಟ್ರ್ ಗಾಡಿ ಓಡಿಸ್ತೀವಿ ಸರ್. ಗಂಟೆಗೆ ಒಂದ್ಸಲ ಚೆಕ್ ಮಾಡ್ತೀವಿ ಹಿಂದೆ ಏನು ಮನಿಗಿದೆಯೋ ಇಲ್ಲವೋ ಅಂತ. ನಮ್ಮಲ್ಲಿ ಇನ್ನು ಒಬ್ಬ ಲೇಬರ್ ಹಿಂದ್ಗಡೆ ಟಾರ್ಚ್ ಇಕ್ಕೊಂಡು ಹಿಂದೆ ಇರ್ತಾನೆ ಸರ್. ಯಾವ್ದಾರ ಒಂದು ಬೈ ಮಿಸ್ ಆಗಿ ಮನಿ ಕಂಡ್ರೆ ಎಬ್ಬರಿಸ್ತಾನೆ. ಅನಿಮಲ್ ತೆಳಗಡೆ ಮನಿ ಕತ್ತು ಅಂದರೆ ಇನ್ನೊಂದು ಹಸು ಕಾಲಾಕಿರೆ ಹಸು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಟ್ರಾನ್ಸ್ಪೋರ್ಟೇಷನಲ್ಲಿ ಹಸು ಫೇಲ್ ಆಗುತ್ತೆ ಅಂತ ಹೇಳ್ತೀನಿ. ಅದಷ್ಟು ನೋಡ್ಕೊಂತ ಇರಬೇಕು ಸರ್. ನಿಂತ್ಕೊಂಡೇ ಇರಬೇಕು. ಹಾಂ, ನಿಂತ್ಕೊಂಡೇ ಇರಬೇಕು ಸರ್. ಸರ್, ಈಗ ನೋಡಿ ಹೇಳ್ತೀನಿ. ಈಗ ಸಂಜೆ ಲೋಡ್ ಮಾಡಿದರೆ ಬೆಳಗ್ಗೆ ಅನ್ಲೋಡ್ ಆಗುತ್ತೆ. ಇಲ್ಲಿಂದ 400 ಕಿಲೋಮೀಟ್ರು ಟಿ ಎ ಇರುತ್ತೆ ನಮಗೆ, ಅಲ್ಲಲ್ಲೇ ಟಿ ಎ ಇರುತ್ತೆ ರೋಡಲ್ಲಿ, ರೋಡ್ ಸೈಡಲ್ಲಿ. ಊಟ ತಿಂಡಿ ನಮಗೆ ಮತ್ತು ದನಗಳಿಗೆ ಬೂಸ ಹಿಂಡಿ ಏನು ಬೇಕಾದ್ರೂ ಸಿಗುತ್ತೆ. ಅಲ್ಲಲ್ಲೇ ಸ್ಟಾಪ್ ಮಾಡಿಕೊಂಡು ನಾವು 5 ದಿನ ಬೆಂಗಳೂರಿಗೆ ಬರೋಷ್ಟು 5 ದಿನದಿಂದ 6 ದಿನ ಬೇಕು ಸರ್ ನಮಗೆ. ಸರ್, ನಾವಲ್ಲಿ ಪಂಜಾಬಿಗೆ ಹಸು ತಗೊಂಡೋಗಿ ಹೋದಾಗ ಅಲ್ಲಿ ಹಸುಗೆ ಇಂಜೆಕ್ಷನ್ ಹೊಡೆದು ಹಾಲು ಕರೆದು ಚೆಕ್ ಮಾಡಿಕೊಡ್ತಾರೆ ಅಂತಾರೆ, ಅದು ನಿಜನಾ ಸರ್? ಆಲ್ಮೋಸ್ಟು ನಿಜ ಸರ್. ಏನು ಅಂದರೆ ಒಂದು ನಿಮ್ಮಲ್ಲಿ ಒಂದು 20 ಲೀಟ್ರ್ ಇರುತ್ತೆ ಪರ್ ಡೇ ಅಂದರೆ, ಆ ನಿಮ್ಮಲ್ಲಿಗೆ ಏನು ಮಾಡ್ತಾರೆ, ಈ ಸಕ್ಕರೆ ಇಲ್ಲ ಬೆಲ್ಲ ಸಾಸಿವೆ ಎಣ್ಣೆ ಎಲ್ಲ ಹಾಕಿ ಒಂದು 25-30 ಲೀಟ್ರು ಸೇಲ್ ಮಾಡೋ ಉದ್ದೇಶಕ್ಕೋಸ್ಕರ ಹಸುಗೆ ಈ ಥರ ಎಲ್ಲ ಮಾಡ್ತಾರೆ. ಆದಷ್ಟು ನೀವು ಏನು ಮಾಡಬೇಕು ಅಂದರೆ ಒಂದು 4 ದಿನ ಹಾಲು ಕರೆದೇ ತಂದರೆ ಬೆಟರ್ ಸರ್ ಪಂಜಾಬಲ್ಲಿ. ಒಳ್ಳೆ ಬ್ರೀಡ್ ಇದೆ, ಅವರು ಕೊಡ್ಬೇಕಾದ್ರೆ ಮೋಸ ಮಾಡ್ತಾರಷ್ಟೇ ಸರ್. ಬ್ರೀಡ್ ಅನಿಮಲ್ ಇದೆ, ಬ್ರೀಡ್ ಅನಿಮಲ್ ನಿಮಗೆ ಡೈರಿ ಫಾರ್ಮಲ್ಲಿ ಇದೆ, ರೈತರ ಹತ್ರ ಇದೆ. ನಿಮಗೆ ಬ್ರೋಕರ್ ಯಾರು ಕರ್ಕೊಂಡು ಹೋಗ್ತಾನೆ ಅವನೇ ಮೋಸ ಮಾಡೋದು ಸರ್. ಆಮೇಲೆ ನಿಮ್ಮ ಮೈಂಡ್ ಸೆಟ್ ತಿಳ್ಕೊಂಡು ಅವ್ರು ಮೋಸ ಮಾಡ್ತಾರೆ ಸರ್. ಈಗ ಅಲ್ಲಿ ಹೋದಾಗ ಹಿಂದಿ ಬರಲ್ಲ, ಆ ಥರ ವ್ಯಕ್ತಿ ನೋಡ್ಬಿಟ್ಟು ಮೋಸ ಮಾಡ್ತಾರೆ ಯಾವ ಥರ ಸರ್? ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಹೋದರೆ ಅವ್ನ ಮೈಂಡ್ ಸೆಟ್ ಕರ್ನಾಟಕದಿಂದ ಹೋಗಿರ್ತಾನೆ, ಅವ್ನ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಚೆಕ್ ಮಾಡ್ತಾರೆ. ಈಗ ಒಂದು ಹೊಸ ತೋರಿಸಿ 30 ಲೀಟ್ರ್ ಬರುತ್ತೆ ಅಂದರೆ ಅವ್ನು ತಾಳಕ್ಕೆ ಹ್ಞೂ ಅಂತ ತಾಂಡ್ರೆ ಅದೇ ಥರ ಪೂರ್ತಿ ಹೊಸ ಕೊಡಿಸ್ಬಿಡ್ತಾನೆ ಅವನಿಗೇನು. ಅವ್ರ ಮೈಂಡ್ ಸೆಟ್ ನೋಡಿ ಅವ್ರು ಮೋಸ ಮಾಡ್ತಾರೆ ಸರ್. ಭಾಷೆನೇ ದೊಡ್ಡದಲ್ಲ ಸರ್, ನಿಮಗೆ ಜ್ಞಾನ ಇರಬೇಕು. ಹಸು ಇಷ್ಟು ಬರುತ್ತಾ ಅಲ್ಲೋ ಇಷ್ಟು ಬಿಡುತ್ತಾ ಅನ್ನೋದು ಒಂದು ಜ್ಞಾನ ಇಲ್ಲದೆ ಹೋಗಬಾರ್ದು ಸರ್. ಸರ್, ಈಗ ಪಂಜಾಬಲ್ಲಿ ಯಾವ್ಯಾವ ಏರಿಯಾದಲ್ಲಿ ಈ ಥರ ಹಸುಗಳು ಸಿಗ್ತವೆ ಸರ್? ಪಂಜಾಬಲ್ಲಿ ಸರ್ ಬಟಿಂಡಾಯಿಂದ ಸ್ಟಾರ್ಟ್ ಆದರೆ ಬಟಿಂಡಾ, ಮೊಲೋಟು, ಲುಧಿಯಾನ, ಅಮೃತಸರ್ವರೆಗೂ ಒಳ್ಳೆ ಬ್ರೀಡ್ ಅನಿಮಲ್ ಸಿಗುತ್ತೆ ಸರ್. ಅಲ್ಲೆಲ್ಲ ಒಳ್ಳೆ ಟಾಪ್ ಟಾಪ್ ಒಂದು ಊರಿಗೆ ಏನಿಲ್ಲ, ಕನಿಷ್ಠ ಒಂದು 10 ಡೈರಿ ಫಾರಮ್ ಇದೆ ಅದಕ್ಕೆ. ಅದರಿಂದ ಆಲ್ಮೋಸ್ಟ್ ಲುಧಿಯಾನ ಸೈಡು ಒಳ್ಳೆ ಹಸು ಇದೆ ಸರ್. ಸರ್, ಈಗ ಪ್ರೈಸ್ ವೈಸ್ ಯಾವ ಥರ ಇರುತ್ತೆ ಅಲ್ಲಿ ಸರ್? ಪ್ರೈಸ್ ಅಂದರೆ ಸರ್, ಒಂದು ಒಳ್ಳೆ ಕ್ವಾಲಿಟಿ ಬ್ರೀಡ್ ಇದ್ದರೆ 80,000ರಿಂದ ಬಂದು 1.5 ಲಕ್ಷವರೆಗೂ ಇದೆ ಸರ್. 1.5 ಲಕ್ಷ ಮೇಲೆ ತಗೋಬಾರ್ದು ಅಂತ ನಾನು ಹೇಳ್ತೀನಿ ಸರ್. ಯಾಕೆಂದರೆ 1.5 ಲಕ್ಷ ಮೇಲೆ ಹೋಯ್ತು ಅಂದರೆ ಅವೆಲ್ಲ 40 ಲೀಟ್ರ್ ಕಾಂಪಿಟೇಷನ್ ಹಸುಗಳು. ನಮಗೆ ನಾರ್ಮಲ್ ರೈತರು ಮತ್ತು ಡೈರಿ ಫಾರ್ಮಿಗೆ ಬೇಕಾದರೆ 1 ಲಕ್ಷ ಮೇಲೆ ತಗೊಂಡ್ರೆ ಒಳ್ಳೆ ಅನಿಮಲ್ಸ್ ಸಿಗುತ್ತೆ ಸರ್. ಸರ್, ನೀವು ತಿಂಗಳಿಗೆ ಎಷ್ಟು ಎಚ್ ಎಫ್ ತರ್ತೀರಾ, ಎಚ್ ಸಿ ಎಲ್ ಮಾಡ್ತೀರಾ, ಯಾವ ಥರ ಸರ್? ಒಂದು ಲೋಡಿಗೆ 9 ಹಸು ಹಾಕ್ಬೋದು ಸರ್ ಎಚ್ ಎಫ್. ಅದರಲ್ಲಿ 8 HF ಒಂದು 3 ಎಮ್ಮೆ ಹಾಕ್ತೀವಿ ಸರ್. ಅತಿ ಹೆಚ್ಚು ನಮ್ಮಲ್ಲಿ ಎಚ್ ಎಫ್ಗೆ ಸಖತ್ ಬೇಡಿಕೆ ಇದೆ. ಅಂದರೆ ಒಂದು ದಿನಕ್ಕೆ ಒಂದು 30 ಲೀಟ್ರ್ ಆದರೂ ಹಾಲು ಕರಿಬೇಕು. ನಮ್ಮ ಸೆಕೆಂಡ್ ಟೈಮರೇ ಇದೆ ಇದು, ಈಗ ಲಾಸ್ಟ್ ಲೋಡಲ್ಲಿ ಬಂದಿರೋದು ಸರ್, ಲಾಸ್ಟ್ ಲೋಡಲ್ಲಿ ಬಂದಿರೋದು. ನೀವು ಒಂದು 4 ದಿನ ಹಿಂದೆ ಬಂದಿದ್ದರೆ ದೊಡ್ಡ ಹಸು ಬಂದಿತ್ತು ನಿಮ್ಮಲ್ಲೂ, ಎಲ್ಲ ಖಾಲಿಯಾಗಿದೆ. ಇದು ಆರ್ಡ್ರ್ ಇತ್ತು ಅದಕ್ಕೋಸ್ಕರ ತಂದಿದ್ದೀವಿ ಸರ್. ಒಂದು ತಿಂಗ್ಳಿಗೆ ಏನಿಲ್ಲ ಅಂದರೆ 2 ಲೋಡ್ ಖಾಲಿ ಆಗುತ್ತೆ ಸರ್. ಸರ್, ನಿಮ್ಮ ಹತ್ರ ಎನಿ ಟೈಮ್ ಅವೈಲೇಬಲ್ ಇರುತ್ತೆ, ಯಾವ ಥರ ಸರ್? ನಮ್ಮಲ್ಲಿ ಏನು ಅಂದರೆ ಒಂದು 10 ಡೇಸ್ ಮುಂಚೆನೇ ಯಾರು ಫೋನ್ ಮಾಡಿ ನಮಗೆ ಬೇಕು ಅಂದರೆ ನಾವು ಅಲ್ಲಿಂದ ತರಿಸಿ ಇಲ್ಲಿ ರೆಡಿ ಮಾಡಿರ್ತೀವಿ. ಏನಾದ್ರು ಚಿಕ್ಕ ಪುಟ್ಟ ಜ್ವರ ಅದು ಇದು ಇದ್ದರೆ ನೀವು ಬಂದು ಬೇಕಾದ್ರೆ ನೋಡಿ ತಗೊಂಡೋಗ್ಬೋದು. ಏನು ಸರ್, ತಿಂಗಳಿಗೆ 2 ಲೋಡ್ ಬರುತ್ತೆ ಆದರೆ ಬುಕ್ಕಿಂಗ್ ಆಗಿರುತ್ತೆ ಸರ್. ಮಧ್ಯೆ ಬಂದು ನಮಗೆ ಕೊಡಿ ಅಂದರೆ ನಾವು ಕಷ್ಟ ಆಗುತ್ತೆ ಕೊಡೋಕ್ಕೆ ಸರ್. ಈಗ ಹೊಸದಾಗಿ ಮಾಡೋರು ಹಂತ ಹಂತವಾಗಿ ಹೆಂಗೆ ಸರ್? ಏನೂ ಇಲ್ಲ ಸರ್, 3 ಹಸು 2 ಹಸುವಿಂದ ಸ್ಟಾರ್ಟ್ ಮಾಡಲಿ ಸರ್. ಏನು ಅಂದರೆ ಹಾಲು ಕರೆದು ನೋಡಿ ತಗೋಬೇಕು ಅಂತ ನಾನು ಹೇಳ್ತೀನಿ ಸರ್. ಫಸ್ಟ್ ಟೈಮ್ ಮಾಡೋರು ಏನು ಮಾಡಿ ಅಂದರೆ 2ರಿಂದಲೇ ಸ್ಟಾರ್ಟ್ ಮಾಡಿ ಒಂದು ದಿನಕ್ಕೆ 30 ಲೀಟ್ರ್ ಹಾಲು ಕೊಡ ಅಂತವನ್ನೇ ಸಾಕಿ ಅಂತ ಹೇಳೋದು ಸರ್. ಅದಕ್ಕೂ ಮೇವು ಹಾಕ್ಬೇಕು, ಇದಕ್ಕೂ ಮೇವು ಹಾಕ್ಬೇಕು. ನೀವು 8 ಲೀಟ್ರು 7 ಲೀಟ್ರು 10 ಲೀಟ್ರು ಕರೆದ್ರೆ ಏನು ವರ್ಕೌಟ್ ಆಗಲ್ಲ ಸರ್ ಇವತ್ತಿನ ರೈಟಲ್ಲಿ.